Hi dear students, welcome to today's class. So in our previous classes we have already learned about the meaning of the fibers and also its types. Okay, the meaning of the fiber and the fiber andre enu fiber andre it is nothing but what thin thread like structure which is made up of what plant or the animal products. Hoda so plant athwa animal product inda bandanta enu thread like structure ge enanta karithivi फाइबर अंदर करेंगे, हाँ उधर। फाइबर अंदर, for example, यू नो बट्टे ना है इधर, हाँ उधर। तो यहाँ उधर वंदु, यू नो बैग्स अंदर रेडी मार्टर है। तो टोटल अंदर, तो तुम्बा मटेरियल्स अंदर रेडी मार्टर है। तो टोटली क्लॉथ मटेरियल आगे बोलो। तो व्हाटेवर इट में पैंट्स आगे बोलो, शर्ट आगे बोलो, टॉप्स आगे बोलो, तो वेल आगे बोलो। तो हाँ उधर, तो इधर ना वो डिफरेंट डिफरेंट क्लॉथ्स अंदर नोट थी। तो डिफरेंट डिफरेंट लाइक fiber or artificial silk anta karithivi but why rayon
बात कर रही थी. ओके एंड हियर इट कैन डाई इन अ वाइड वैरायटी ऑफ द कलर्स. सो ಇದಕ್ಕೂ ಕೂಡ ಏನ್ ಮಾಡಬಹುದು ಕಲರಿಂಗ್ ಅನ್ನ ಮಾಡಬಹುದು ಅಂದ್ರೆ ಥ್ರೆಡ್ ಕಲರಿಂಗ್. ಸೊ ಐ ಥಿಂಕ್ ನಿಮ್ಗೆ ಗೊತ್ತಿರಬಹುದು. ಸೊ ಕೆಲವೊಂದಿಷ್ಟು ಥ್ರೆಡ್ ಏನಾಗಿರ್ತಾವ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇರ್ತಾವ. ಸೊ ಅದೇ ತರ ಏನ್ ಮಾಡಬಹುದು ಈ ಸಿಂಥೆಟಿಕ್ ಫೈಬರ್ ರಯಾನ್ಗೂ ಕೂಡ ಏನ್ ಮಾಡಬಹುದು ಸೊ ಕಲರ್ ಅನ್ನ ಆಡ್ ಮಾಡಬಹುದು. ವಿ ಹ್ಯಾವ್ ಟು ಆಡ್ ಡಿಫ್ರೆಂಟ್ ಕಲರ್ಸ್ ಇನ್ ಟು ದ ರಯಾನ್. ಓಕೆ ಅಂಡ್ ಹಿಯರ್ ವೆನ್ ದ ರಯಾನ್ ಮಿಕ್ಸ್ಡ್ ವಿತ್ ದಿ ಕಾಟನ್ ಸೊ ಹಿಯರ್ ವಿ ಹ್ಯಾವ್ ಟು ಮೇಕ್ ಇಟ್ ಆಸ್ ಅ ಬೆಡ್ ಶೀಟ್ಸ್. ಸೊ ಬೆಡ್ ಶೀಟ್ಸ್ ಅನ್ನ ಹೇಗೆ ರೆಡಿ ಮಾಡಿರ್ತಾರೆ. ಸೊ ಬೆಡ್ ಶೀಟ್ಸ್ ಅಂದ್ರೆ ಸೊ ನೀವು ಬೆಡ್ಸ್ ನೋಡಿರ್ಬೋದು. ಸೊ ಹೌ ದಿ ಬೆಡ್ ಶೀಟ್ಸ್ ಆರ್ ಫಾರ್ಮ್ಡ್. ಸೊ ಹಿಯರ್ ದ ಬೆಡ್ ಶೀಟ್ಸ್ ಮೇನ್ಲಿ ಪ್ರೊಡ್ಯೂಸ್ ಬೈ ದಿ ವಾಟ್ ರಯಾನ್ ಅಂಡ್ ದಿ ಕಾಟನ್. ರಯಾನ್ ಅಂಡ್ ದಿ ಕಾಟನ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿಬಿಟ್ಟು ಬೆಡ್ ಶೀಟ್ಸ್ ಅನ್ನ ರೆಡಿ ಮಾಡಿರ್ತಾರೆ. ವೆನ್ ದ ರಯಾನ್ ಮಿಕ್ಸ್ ವಿತ್ ದ ಕಾಟನ್. ಸೊ ರಯಾನ್ ಮತ್ತು ಕಾಟನ್ ಅನ್ನ ಮಿಕ್ಸ್ ಅಪ್ ಮಾಡಿ ಬೆಡ್ ಶೀಟ್ಸ್ ಅನ್ನ ರೆಡಿ ಮಾಡಿರ್ತಾರೆ. ಅಂಡ್ ಆಲ್ಸೋ ವೆನ್ ದ ರಯಾನ್ ಮಿಕ್ಸ್ ವಿತ್ ದ ಊಲ್. ಸೊ ಊಲ್ ಜೊತೆ ಮಿಕ್ಸ್ ಅಪ್ ಆಯ್ತು ಅಂದ್ರೆ ಸೊ ಏನಾಗಿ ಕನ್ವರ್ಟ್ ಆಗುತ್ತೆ ಅದು ಕಾರ್ಪೆಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ ಸೊ ಕಾರ್ಪೆಟ್ಸ್ ಅಂತ ನಿಂಗ್ ಬಟ್ ಚಾಪೆಗಳು ಅಂತ ಕರಿತೀವಲ್ಲ. ಓಕೆ ಯು ಜಸ್ಟ್ ಕೀಪ್ ಇಟ್ ಇನ್ ಮೈಂಡ್ ರಯಾನ್ ಹ್ಯಾವಿಂಗ್ ದಿ ಸಿಮಿಲರ್ ಪ್ರಾಪರ್ಟೀಸ್ ಆಫ್ ದಿ ಸಿಲ್ಕ್. ಏನಂದ್ರೆ ಸಿಲ್ಕ್ ಗೆ ಹೊಂದಾಣಿಕೆ ಆಗುವಂತ ಪ್ರಾಪರ್ಟೀಸ್ ಅನ್ನ ಹೊಂದಿರ್ತೈತಿ. ಯಾವುದು ರಯಾನ್. ಸೊ ಯಾವ ತರ ಅಂದ್ರೆ ಶೈನಿಂಗ್ ನೇಚರ್. ಸೊ ಎಷ್ಟು ಶೈನಿಂಗ್ ಆಗಿರುತ್ತೆ ಎಷ್ಟು ಕ್ವಾಲಿಟಿ ಆಗಿರುತ್ತೆ ಹೌದಾ. ಸೊ ಅದೇ ತರ ಏನಂದ್ರೆ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಆರ್ಟಿಫಿಷಿಯಲ್ ಸಿಲ್ಕ್. ಇದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಆರ್ಟಿಫಿಷಿಯಲ್ ಸಿಲ್ಕ್. ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಯಾವ ಒಂದು ಫೈಬರ್ ಗೆ ಕರೀತಾರೆ ಅಂದ್ರೆ ರಯಾನ್ ಗೆ ಕರೀತಾರೆ ಹೌದಾ. ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಅ ಸಿಮಿಲರ್ ಪ್ರಾಪರ್ಟೀಸ್ ಆಫ್ ದಿ ಸಿಲ್ಕ್. ಸೊ ದಟ್ಸ್ ವೈ ರಯಾನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದಿ ಆರ್ಟಿಫಿಷಿಯಲ್ ಸಿಲ್ಕ್. ಅಂಡ್ ಹಿಯರ್ ವೆನ್ ದಿ ರಯಾನ್ ಮಿಕ್ಸ್ ವಿತ್ ದಿ ಕಾಟನ್ ಸೊ ವಿ ಹ್ಯಾವ್ ಟು ಮೇಕ್ ಅ ಬೆಡ್ ಶೀಟ್ಸ್. ಸೊ ಬೆಡ್ ಶೀಟ್ಸ್ ಅನ್ನ ರೆಡಿ ಮಾಡ್ತಾರೆ. ಅಂಡ್ ಹಿಯರ್ ವೆನ್ ದಿ ರಯಾನ್ ಮಿಕ್ಸ್ ವಿತ್ ದಿ ವೂಲ್ ಸೊ ಟು ಮೇಕ್ ಅ ವಾಟ್ ಕಾರ್ಪೆಟ್ಸ್. ಕಾರ್ಪೆಟ್ಸ್ ಅನ್ನ ರೆಡಿ ಮಾಡ್ತಾರೆ. ಓಕೆ ಸೊ ದಿಸ್ ಇಸ್ ವಾಟ್ ಕಂಪ್ಲೀಟ್ ವಾಟ್ ಡಿಸ್ಕಷನ್ ಅಬೌಟ್ ದಿ ಸಿಂಥೆಟಿಕ್ ಫೈಬರ್. ಒನ್ ಆಫ್ ದಿ ಸಿಂಥೆಟಿಕ್ ಫೈಬರ್ ದಟ್ ಇಸ್ ವಾಟ್ ರಯಾನ್. ಓಕೆ ಸೊ ಲೆಟ್ ಅಸ್ ಮೂವ್ ಫಾರ್ವರ್ಡ್. ನೆಕ್ಸ್ಟ್ ನೈಲಾನ್. ಸೊ ವಾಟ್ ಇಸ್ ದ ಮೀನ್ ಬೈ ನೈಲಾನ್. ನೈಲಾನ್ ಅಂದ್ರೆ ಏನು. ಸೊ ನೈಲಾನ್ ಕೂಡ ಒಂದು ಸಿಂಥೆಟಿಕ್ ಫೈಬರ್ ಐತಿ. ಓಕೆ ಸೊ ಹಿಯರ್ ದಿಸ್ ಇಸ್ ಆಲ್ಸೋ ನಥಿಂಗ್ ಬಟ್ ಒನ್ ಆಫ್ ದಿ ಟೈಪ್ ಆಫ್ ಸಿಂಥೆಟಿಕ್ ಫೈಬರ್. ಹಿಯರ್ ಲೆಟ್ ಅಸ್ ನೋ ಒನ್ ಬೈ ಒನ್. ನೈಲಾನ್ ವಾಸ್ ದಿ ಫಸ್ಟ್ ಫುಲ್ಲಿ ಸಿಂಥೆಟಿಕ್ ಫೈಬರ್. ಅಂದ್ರೆ ಏನಂದ್ರೆ ಇಲ್ಲಿ ಸೊ ರಯಾನ್ ಅನ್ನ ರೆಡಿ ಮಾಡ್ಬೇಕಂದ್ರೆ ಏನ್ ಮಾಡಿರ್ತಾರೆ. ಸೊ ನ್ಯಾಚುರಲ್ ಏನೋ ಕೆಲವೊಂದಿಷ್ಟು ಮಟೀರಿಯಲ್ಸ್ ಅನ್ನ ಬಳಸ್ಕೊಂಡಿದ್ದಾರೆ. ಸೊ ಯಾವುದು ವುಡ್ ಪಲ್ಪ್ ಅಂದ್ರೆ ಅದು ನ್ಯಾಚುರಲಿ ಮೇಡಪ್ ಆಗಿರತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಏನ್ ಮಾಡಿರ್ತಾರೆ ಕೆಮಿಕಲ್ಸ್ ಅನ್ನ ಆಡ್ ಮಾಡಿಬಿಟ್ಟು ಯಾವುದು ಆರ್ಟಿಫಿಷಿಯಲ್ ಸಿಲ್ಕ್ ಅನ್ನ ರೆಡಿ ಮಾಡಿದ್ದಾರೆ. ಬಟ್ ಏನು ನೈಲಾನ್ ಇಟ್ ಈಸ್ ಕಂಪ್ಲೀಟ್ಲಿ ಮೇಡಪ್ ಆಫ್ ದಿ ವಾಟ್ ಸಿಂಥೆಟಿಕ್ ಫೈಬರ್ಸ್ ಅಂದ್ರೆ ಸಿಂಥೆಟಿಕ್ ಮಟೀರಿಯಲ್ಸ್ ಅಂದ್ರೆ ಕಂಪ್ಲೀಟ್ ಆಗಿ ಕೆಮಿಕಲ್ಸ್ ಇಂದಾನೆ ಮೇಡಪ್ ಆಗಿರ್ತೈತಿ. ಯಾವುದು ನೈಲಾನ್. ಓಕೆ ನೈಲಾನ್ ವಾಸ್ ದಿ ಫಸ್ಟ್ ಫುಲ್ಲಿ ಸಿಂಥೆಟಿಕ್ ಫೈಬರ್. ಫುಲ್ಲಿ ಇಟ್ ಈಸ್ ನಥಿಂಗ್ ಬಟ್ ಕಂಪ್ಲೀಟ್ಲಿ ಇಟ್ ಈಸ್ ಅ ಮೇಡಪ್ ಆಫ್ ಮ್ಯಾನ್ ಮೇಡ್ ಮಟೀರಿಯಲ್ಸ್. ಓಕೆ ಅಂಡ್ ಯಾ ಇಟ್ ಈಸ್ ಮೇಡ್ ವಾಸ್ ಇನ್ 1931 ಅಂಡ್ ವಿತೌಟ್ ಯೂಸಿಂಗ್ ಎನಿ ನ್ಯಾಚುರಲ್ ರಾ ಮಟೀರಿಯಲ್ಸ್. ಸೊ ಇದನ್ನ ರೆಡಿ ಮಾಡ್ಬೇಕಂದ್ರೆ ನೈಲಾನ್ ಅನ್ನ ರೆಡಿ ಮಾಡ್ಬೇಕಂದ್ರೆ ಸೊ ಯಾವುದೇ ಒಂದು ಸಿಂಗಲ್ ಏನು ಮಟೀರಿಯಲ್ ಕೂಡ ಪ್ಲಾಂಟ್ ಅಥವಾ ಅನಿಮಲ್ ಬಾಡಿಯಿಂದ ಯೂಸ್ ಮಾಡಿಲ್ಲ. ಯಾವುದು ನೈಲಾನ್ ಅನ್ನ ರೆಡಿ ಮಾಡ್ಬೇಕಂದ್ರೆ ಯಾವುದೇ ಒಂದು ನ್ಯಾಚುರಲ್ ರಿಸೋರ್ಸಸ್ ಅನ್ನ ಬಳಸ್ಕೊಂಡಿಲ್ಲ. ಸೊ ಹಿಯರ್ ಬಿಕಾಸ್ ಆಫ್ ದಿಸ್ ರೀಸನ್ ಇಟ್ ವಾಸ್ ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ವಾಟ್ ಮ್ಯಾನ್ ಮೇಡ್ ಥಿಂಗ್ಸ್ ಲೈಕ್ ವಾಟ್ ಸಮ್ ಆಫ್ ದಿ ಕೆಮಿಕಲ್ಸ್. ಓಕೆ ಸೊ ಕಂಪ್ಲೀಟ್ ಆಗಿ ಇದು ಯಾವುದ್ರಿಂದ ಕೂಡಿರುತ್ತೆ ಅಂದ್ರೆ ಕಂಪ್ಲೀಟ್ಲಿ ಇಟ್ ವಾಸ್ ಮೇಡ್ ಅಪ್ ಆಫ್ ಆಲ್ ಟೈಪ್ ಆಫ್ ದಿ ಮ್ಯಾನ್ ಮೇಡ್ ಮಟೀರಿಯಲ್ಸ್ ಅಂದ್ರೆ ಕಂಪ್ಲೀಟ್ ಆಗಿ ಕೆಮಿಕಲ್ಸ್ ಇಂದ ಕೂಡಿರುತ್ತೆ. ಯಾವುದು ನೈಲಾನ್. ಓಕೆ ಅಂಡ್ ಯಾ ಸೊ ಇಟ್ ವಾಸ್ ಮೇಡ್ ಇನ್ 1931. ಸೊ ಈ ತರ ಏನು ನೈಲಾನ್ ಸಿಂಥೆಟಿಕ್ ಫೈಬರ್ ಅನ್ನ ಸೊ 1931 ಏನ್ ಮಾಡಿದ್ದಾರೆ ಸೊ ಕಂಡುಹಿಡಿದ್ದಾರೆ ಹೌದಾ. ನೆಕ್ಸ್ಟ್ ನೈಲಾನ್ ವಾಸ್ ಪ್ರಿಪೇರ್ಡ್ ಫ್ರಮ್ ಕೋಲ್ ವಾಟರ್ ಅಂಡ್ ಆಲ್ಸೋ ಏರ್. ಹಿಯರ್ ಇದು ಯಾವ್ದ್ರಿಂದ ಕೂಡಿರುತ್ತೆ ಅಂದ್ರೆ ಸೊ ವಿಚ್ ವಾಸ್ ಪ್ರಿಪೇರ್ಡ್ ಬೈ ವಾಟ್ ಕೋಲ್. ಕೋಲ್ ಇಟ್ ಈಸ್ ಅ
सिंथेटिक फाइबर आ गई थी, नेक्स्ट वाटर एंड ऑल्सो एयर. एंड नेक्स्ट पॉइंट, नायलॉन फाइबर वॉज स्ट्रॉन्ग, इलास्टिक एंड ऑल्सो वेरी लाइट. सो इध यहाँ तर इतने वेरी स्ट्रांगर दैन अदर टाइप ऑफ दि सिंथेटिक फाइबर. सो इत तुम्बे स्ट्रांग आगे. नेक्स्ट इलास्टिक अंद्रेत. सो एंड ऑल्सो वेरी लाइट. Here the nylon, which is made up of the completely man-made materials, and it was very strongest and also have a elastic. Elastic and the good, how the? So and it was a very light object, and it has some properties like lustrous and also easy to wash. So here this is nothing but nylon. In agriculture, there are many such properties. So even in manbodo, wash kuda manbodo. Many articles which are made from the nylon are so bags agirbodu, car seat belts and also curtains. So nimma manele use maartakkanta eno nimma school bags and also car seat belts. So seat belts ana nodirthini. So here the car seat belt, it is also made up of the synthetic fiber, that is what nylon. And next curtains. So curtains galu kuda edrinda maartirtare andre nylon. Okay, nylon is also used for making parachutes and also ropes, parachuted and also rope for what? Rock climbing, because it is very stronger than the steel wire. So notice, steel wire andre eno, it is made up of the what? Completely made up of the metal. So yavde bandu metal inda kabbadinda bandu eno metal inda maartakanta wire नायलॉन अस्ट स्ट्रांगेस्ट आगे अद्रिंतू स्ट्रांग आगे. सो अद्तार यूज सो प्याराशूट्स अंत को मेलगडे हाँ प्याराशूट्स यूज एंड आल्सो रोप्स. सो यहाँ रोप्स अंदर हग्गलु सो द रोप्स विच आर यूज्ड फॉर व्हाट क्लाइंबिंग द माउंटेन्स. सो माउंटेन्स सो के साहस के कई हाँतिर हो. सो आ माउंटेन्स सो नार्मल ना डेली यूज हग्ग. सो फॉर एग्जांपल जोकाली अंत कट्टिर्ती. सो आर हग्गा यूज ऐनो माउंटेन्स साध्य बट. सो अदे स्पेशली नायलॉन हग्ग नायलॉन रोप्स यूज बिकॉज इट वाज वेरी स्ट्रांगर दैन दि अदर फाइबर्स. सो अदे तुम्बा गट्टी आगे हाउदा. So which is used for what? Climbing the mountains. Okay, so this is what the complete details about the nylon synthetic fibers. And here next one is what? Polyester and also acrylic. So here these are nothing but also one of the synthetic fibers. Okay, so let us know about the polyester in our next class. So here so in this class we learnt about the rayon and nylon. So rayon matu nylon yeradu enado synthetic fibers ada hoda. Synthetic fibers ada man made manushya nirmita vadanta eno fibers ada hoda. So nylon so hechige enadre completely eno manushya nirmita vastu galinda maadalpattanta ondu vastu agite synthetic fiber agite adu yavudu nylon hoda. So but ili rayon maadbekandre kelavondishtu natural materials ana use maadkonbittu rayon synthetic fibers ana ready maadu.